ಕರ್ನಾಟಕದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಬರೀ ಹುಲಿಯ ಉಗುರಿನದ್ದೇ ಚರ್ಚೆಯಾಗುತ್ತಿದೆ. ಇಲ್ಲಿವರೆಗೆ ಶೋಕಿಗಾಗಿ ಕತ್ತಿನಲ್ಲಿ ರಾರಾಜಿಸುತ್ತಿದ್ದ ಹುಲಿ ಉಗುರು ಈಗ ಕಂಟಕವಾಗಿ ಪರಿಣಮಿಸುತ್ತಿದೆ. ನೋಡಿ, ನನ್ನ ಬಳಿ ಹುಲಿ ಉಗುರಿನ ಲಾಕೆಟ್ ಇದೆ ಅಂತ ಗತ್ತಿನಲ್ಲಿ ತೆಗೆದು ತೋರಿಸ್ತಾ ಇದ್ದವರು ಆ ಲಾಕೆಟ್ ಅನ್ನ ಮುಚ್ಚಿಟ್ಟು ಓಡಾಡುತ್ತಿದ್ದಾರೆ. ಇದಕ್ಕೆ ಕಾರಣ ವರ್ತೂರು ಸಂತೋಷ್ ಪ್ರಕರಣ. ಹಳ್ಳಿಕಾರ್ ದನಗಳ ವಿಚಾರಕ್ಕೆ ಫೇಮಸ್ ಆಗಿದ್ದ ವರ್ತೂರು ಸಂತೋಷ್ ಇದೇ ಫೇಮ್ನಿಂದ ಬಿಗ್ ಬಾಸ್ ಮನೆಗೂ ಕೂಡ ಹೋಗಿದ್ರು. ಹಳ್ಳಿ ಸೊಗಡಿನ ಸಂತೋಷ್ ವೀಕ್ಷಕರಿಗೂ ಕೂಡ ಹತ್ತಿರವಾಗಿದ್ರು. ಇಂತಹ ಸಂತೋಷ್ ಬಿಗ್ ಬಾಸ್ ಮನೆಯಿಂದ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಾರೆ. ಇದಕ್ಕೆ ಕಾರಣ ಅವರ ಕತ್ತಿನಲ್ಲಿದ್ದ ಹುಲಿಯ ಉಗುರಿನ ಲಾಕೆಟ್. ಹುಲಿ ಉಗುರಿನ ಲಾಕೆಟ್ ಹಾಕಿದ್ದಾರೆ ಅನ್ನುವ ಕಾರಣಕ್ಕಾಗಿ ಸಂತೋಷ್ ಮೇಲೆ ದೂರು ನೀಡಲಾಗಿತ್ತು. ಈ ದೂರು ಬಂದ ಕೂಡಲೇ ಸಂತೋಷ್ ಅವರನ್ನ ಬಿಗ್ ಬಾಸ್ ಮನೆಯಿಂದಲೇ ಅರೆಸ್ಟ್ ಮಾಡಲಾಗಿತ್ತು. ಹೀಗೆ ಸಂತೋಷ್ ಈ ಕೇಸ್ನಲ್ಲಿ ಒಳಗೆ ಹೋಗ್ತಾ ಇದ್ದಂತೆ ರಾಜ್ಯದಲ್ಲಿ ಸೆಲೆಬ್ರಿಟಿಗಳ ಎದೆ ನಡುಗೋದಕ್ಕೆ ಶುರುವಾಗಿದೆ. ಕಾರಣ ಅವರ ಕತ್ತಿನಲ್ಲಿ ಕೂಡ ಇದೇ ಹುಲಿ ಉಗುರಿನ ಲಾಕೆಟ್ ಇದೆ. ನಟ ಜಗ್ಗೇಶ್, ಅವಧೂತ ವಿನಯ್ ಗುರೂಜಿ, ನಟ ದರ್ಶನ್, ನಿಖಿಲ್ ಕುಮಾರಸ್ವಾಮಿ ಹಾಗೂ ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಹಲವರಿಗೆ ಈ ಹುಲಿಯ ಉಗುರಿನ ವಿಚಾರ ಸಂಕಷ್ಟ ತರುವ ಸಾಧ್ಯತೆ ದಟ್ಟವಾಗುತ್ತಿದೆ. ಜನ ಒಬ್ಬರಿಗೊಂದು ನ್ಯಾಯ, ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯಾನ ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಮಧ್ಯೆ ಜಗೇಶ್ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ವಿಡಿಯೋವೊಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಂದರ್ಶನವೊಂದರಲ್ಲಿ ಹುಲಿಯ ಲಾಕೆಟ್ ಬಗ್ಗೆ ಜಗ್ಗೇಶ್ ಗತ್ತಿನಲ್ಲೇ ಮಾತನಾಡಿದ್ರು. ನನಗೆ 20 ವರ್ಷ ತುಂಬಿದಾಗ ಅಮ್ಮ ನನಗಾಗಿ ಈ ಲಾಕೆಟ್ ಮಾಡಿಸಿದ್ರು. ಮಗ ಹುಲಿ ಇದ್ದಾಗೆ ಇರಬೇಕು ಅಂತ ಅಮ್ಮ ಈ ಲಾಕೆಟನ್ನು ಹಾಕಿದ್ರು ಅಂತ ಜಗ್ಗೇಶ್ ಹೇಳಿದ್ರು. ಇದೀಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಜನ ಹುಲಿ ಉಗುರಿನ ಲಾಕೆಟ್ ಬಗ್ಗೆ ಬಹಿರಂಗವಾಗಿಯೇ ಹೇಳಿದ ಜಗ್ಗೇಶ್ ಅವರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಾ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಹುಲಿ ಉಗುರಿನ ಲಾಕೆಟ್ ಧರಿಸಿದ್ದ ಸೆಲೆಬ್ರಿಟಿಗಳ ಫೋಟೋಗಳು ವೈರಲ್ ಆಗುತ್ತಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆಯ ಶನಿ ಮಹಾತ್ಮ ದೇವಾಲಯದ ಅರ್ಚಕ ಧನಂಜಯ ಗುರೂಜಿ ಕೂಡ ಈ ಹುಲಿ ಉಗುರಿನ ಸುಳಿಯಲ್ಲಿ ಸಿಲುಕಿದ್ದಾರೆ. ಈ ಪ್ರಕರಣ ತೀವ್ರತೆ ಪಡೆಯುತ್ತಿದ್ದಂತೆ ಧನಂಜಯ ಗುರೂಜಿ ಅದೊಂದು ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ. ನಾನು ಹಾಕಿದ್ದ ಲಾಕೆಟ್ ಅದು ಆರ್ಟಿಫಿಷಿಯಲ್, ಒರಿಜಿನಲ್ ಅಲ್ವೇ ಅಲ್ಲ. ತುಂಬಾ ದಿನಗಳಿಂದ ಹಾಕಿದ್ರಿಂದ ಕಪ್ಪು ಬಣ್ಣಕ್ಕೆ ತಿರುಗಿತ್ತು, ಹೀಗಾಗಿ ಅದನ್ನ ಎಸೆದಿದ್ದೇನೆ ಅಂತ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಇದೇ ರೀತಿಯ ಉತ್ತರ ನೀಡಿದ್ದಾರೆ. ನನ್ನ ಕೊರಳಿನಲ್ಲಿ ಇದ್ದಿದ್ದು ಕೂಡ ನಕಲಿ ಹುಲಿಯ ಉಗುರು, ಅದು ಒರಿಜಿನಲ್ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊರಳಲ್ಲಿ ಕೂಡ ಹುಲಿ ಉಗುರಿನ ಲಾಕೆಟ್ ಇರುವ ಫೋಟೋಗಳು ಹರಿದಾಡ್ತಾ ಇದೆ. ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಕೊರಳಲ್ಲಿ ಕೂಡ ಇದೇ ರೀತಿಯ ಲಾಕೆಟ್ ಇದೆ. ಹೀಗಾಗಿ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು, ಇವರನ್ನು ಅರೆಸ್ಟ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ. ಇನ್ನು ವಿನಯ್ ಗುರೂಜಿ ಆಶ್ರಮದಲ್ಲಿ ಹುಲಿಯ ಚರ್ಮವೇ ಇದೆ, ಅದರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. ನ್ಯಾಯ ಅಂದ ಮೇಲೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ವರ್ತೂರು ಸಂತೋಷ್ ಅವರನ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ದೀರೋ ಅದೇ ರೀತಿ ಇವರನ್ನ ಕೂಡ ಅರೆಸ್ಟ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ. ಅರಣ್ಯ ಇಲಾಖೆ ಈ ವಿಚಾರದಲ್ಲಿ ಕ್ರಮ ಕೈಗೊಂಡಿರುವುದು ಒಳ್ಳೆಯದೇ, ಆದರೆ ಇದನ್ನು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿಸಬಾರದು. ಇನ್ನಾದರೂ ಈ ಶೋಕಿ ಅಂತ್ಯವಾಗಬೇಕು. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.